ಮಳೆ ಬರಬೇಕು, ಯಾಕೆಂದ್ರೆ ಕೆರೆಗಳು ತುಂಬಬೇಕು, ಅಂತರ್ಜಲ ಹೆಚ್ಚಬೇಕು. ಬೆಂಗಳೂರಿನಲ್ಲಿ ಏನಂತ ಮಳೆ ಬರಲಿಲ್ಲ, ಬೇರೆ ಕಡೆ ಬಂದಿದೆ. ನಮ್ಮ ಬೆಂಗಳೂರು ಸುತ್ತಮುತ್ತಲೂ ಏನು ಮಳೆ ಬರಲಿಲ್ಲ, ಯಾವ ಕೆರೆಗಳು ತುಂಬಿಲ್ಲ. ಬೆಂಗಳೂರು ಸಿಟಿಲೂ ಕೂಡ ಇರೋಂಥ ನೂರಾರು ಕೆರೆಗಳೇನಿದೆ ಅವೆಲ್ಲ ತುಂಬಬೇಕು, ಅಂತರ್ಜಲ ಹೆಚ್ಚಬೇಕು. ಸೊ ಇವತ್ತು ಕೆಲವರಿಗೆಲ್ಲ ತೊಂದರೆ ಆಗಿದೆ, ನೀರೆಲ್ಲ ನುಗ್ಗಿದೆ ಅಂತೇಳಿ ವರದಿ ಬಂದಿದೆ. ಅದಕ್ಕೆ ನಮ್ಮ ಆಫೀಸರ್ಸ್ ಕೇಳಿದ್ದೀನಿ, ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಕೆಲವು ವಿಸಿಟ್ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದೀನಿ, ಮಾಡಿಬಿಟ್ಟು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಡ್ಯಾಮ್ ಸ್ಟೇಟಸ್ ಏನಿದೆ ಸರ್? ಇದು ಹೋಗಿ ನಾನು ಬಂದಿದ್ದೀನಿ ಈಗಾಗಲೇ, ನಾನು ಜಿಂದಾಲ್ ಅವ್ರಿಗೂ ಸ್ಟೀಲ್ ಕೂಡ ಕೇಳಿದ್ದೀನಿ, ಬೇರೆಯವ್ರಿಗೂ ಹೇಳಿದ್ದೀನಿ, ನಿನ್ನೆ ಮಾತಾಡಿದ್ದೀನಿ, ನಿನ್ನೆ ಕೆಲಸ ಶುರು ಮಾಡಿದ್ದಾರೆ. ಇವತ್ತು ಇನ್ನೊಂದು ಸ್ವಲ್ಪ ಒಂದು 10-15 ನಿಮಿಷದಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಆಗ್ತಾ ಇರೋದನ್ನ ಡೀಟೇಲ್ನ ನಿಮಗೆ ನಾನು ಟ್ವೀಟ್ ಮಾಡ್ತೀನಿ. ನೋಡ್ರಿ, ಯಾರು ಹೊಣೆ ಮಾಡಿ ಏನ್ ಸುಖ? ಯಾವ್ದೊಬ್ಬ ಆಫೀಸರ್ ಹೊಣೆ ಮಾಡಿಬಿಟ್ರೆ ನಮ್ಗೆ ರೈತ ಉಳಿಬೇಕು, ನನಗೆ ಡ್ಯಾಮ್ ಉಳಿಬೇಕಷ್ಟೇ. ಆಮೇಲೆ ಎಲ್ಲ ಆಫೀಸರ್ಸ್ ಎಲ್ಲ ಆಮೇಲೆ ನೋಡೋಣ, ಫಸ್ಟ್ ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡೋಣ. ಇದು ಆಫೀಸರ್ಸ್ ವಿಚಾರ ಅಲ್ಲ ಇಲ್ಲಿ ಮುಖ್ಯ, ದೊಡ್ಡ ಚೈನೇ ಕಟ್ ಆಗಿದೆ, 70 ವರ್ಷದ ಡ್ಯಾಮ್ ಅದು. ಬೇರೆ ಕಡೆ ಎಲ್ಲ ಎರಡು ಆಪ್ಷನ್ಸ್ ಇರ್ತದೆ, ಎರಡು ವೈರ್ ಇರ್ತದೆ, ಒಂದು ಚೈನ್ ಇರ್ತದೆ, ಆ ತರ ಇರ್ತದೆ. ಇಲ್ಲಿ ಒಂದೇ ಇದ್ದಿದ್ದು ಆ ಡಿಸೈನ್ ಸದ್ಯ ತಕ್ಷಣ ಸಿಕ್ತು, ವಾಪಸ್ ಕೊಟ್ಟಿದೀವಿ. ಆ ಪ್ರಕಾರ ಎಲ್ಲ ಶುರು ಮಾಡಿದ್ದಾರೆ, ಗೇಟ್ ಹಾಕಕ್ಕೆ ಪ್ರಯತ್ನ ಮಾಡಿ, ರೈತರಿಗೆ ನೀರು ಕೊಡಕ್ಕೆ ಎಷ್ಟು ಬೇಕೋ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಬಟ್ ಅಷ್ಟು ನೀರಂತೂ ಹೋಗ್ತದೆ, ಆ ನೀರು ಕಡಿಮೆ ಆಗದೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಓವರ್ ನೈಟ್ 24/7 ಎಲ್ಲ ಡಬಲ್ ಇದನ್ನ ಮಿಷಿನರಿ ಇದನ್ನ ಹಾಕ್ಬಿಟ್ಟು ಲೇಬರ್ ಹಾಕ್ಬಿಟ್ಟು ಈಗಾಗಲೇ ಆ ಗೇಟ್ನ ತಯಾರಿ ಮಾಡ್ತಿದ್ದಾರೆ. ಕುಮಾರಸ್ವಾಮಿಗೆ ಏನ್ ಗೊತ್ತು? ಕುಮಾರಸ್ವಾಮಿಗೆ ರಾಜಕಾರಣ ಮಾತಾಡೋದು ಗೊತ್ತು ಅಷ್ಟೇ. ಏನು ಏನು ಏನ್ ಸಮಸ್ಯೆ ಇದೆ ಸರ್ ಕುಮಾರಸ್ವಾಮಿಗೆ? ಅವೆಲ್ಲ ನಾವೆಲ್ಲ ನೋಡಿದೀವಿ. ಈಗಾಗಲೇ ನಾನು ಎಲ್ಲಾ ಡ್ಯಾಮ್ಗಳಿಗೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ, ಎಲ್ಲ ವಿಸಿಟ್ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ ರೈತರು ಗಾಬರಿ ಪಡಿಸೋದ ಏನು ಅವಶ್ಯಕತೆ ಏನಿಲ್ಲ. ಎಲ್ಲಾ ಡ್ಯಾಮ್ಗಳ ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಖಂಡಿತ ಇರಲಿ ಒಂದು ವರದಿ ಏನೇನಿದೆ ಅಂತ ಅಂದ್ಬಿಟ್ಟು ನಾನಾಗಲೇ ಹೋದ ವರ್ಷ ಮತ್ತು ಈ ವರ್ಷದಲ್ಲಿ ನಾನಾಗಲೇ ಎಲ್ಲಿವರೆಗೂ ನೀರ್ತದೆ, ಎಷ್ಟು ನೀರ್ತದೆ ಅದನ್ನೆಲ್ಲ ಒಂದು ವಿಡಿಯೋನು ಮಾಡಿಸಿಟ್ಟಿದ್ದೀನಿ. ಆಗಲೇ ದಾಖಲೆಗಳು ಕೂಡ ಇದೆ, ಮುಂದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ಅಂತೂ ರೆಡಿ ಮಾಡಿಸ್ತಾ ಇದ್ದೀನಿ. ಮಳೆ ಬರಬೇಕು, ಯಾಕೆಂದ್ರೆ ಕೆರೆಗಳು ತುಂಬಬೇಕು, ಅಂತರ್ಜಲ ಹೆಚ್ಚಬೇಕು. ಬೆಂಗಳೂರಿನಲ್ಲಿ ಏನಂತ ಮಳೆ ಬರಲಿಲ್ಲ, ಬೇರೆ ಕಡೆ ಬಂದಿದೆ. ನಮ್ಮ ಬೆಂಗಳೂರು ಸುತ್ತಮುತ್ತಲೂ ಏನು ಮಳೆ ಬರಲಿಲ್ಲ, ಯಾವ ಕೆರೆಗಳು ತುಂಬಿಲ್ಲ. ಬೆಂಗಳೂರು ಸಿಟಿಲೂ ಕೂಡ ಇರೋಂಥ ನೂರಾರು ಕೆರೆಗಳೇನಿದೆ ಅವೆಲ್ಲ ತುಂಬಬೇಕು, ಅಂತರ್ಜಲ ಹೆಚ್ಚಬೇಕು. ಸೊ ಇವತ್ತು ಕೆಲವರಿಗೆಲ್ಲ ತೊಂದರೆ ಆಗಿದೆ, ನೀರೆಲ್ಲ ನುಗ್ಗಿದೆ ಅಂತೇಳಿ ವರದಿ ಬಂದಿದೆ. ಅದಕ್ಕೆ ನಮ್ಮ ಆಫೀಸರ್ಸ್ ಕೇಳಿದ್ದೀನಿ, ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಕೆಲವು ವಿಸಿಟ್ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದೀನಿ, ಮಾಡಿಬಿಟ್ಟು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಡ್ಯಾಮ್ ಸ್ಟೇಟಸ್ ಏನಿದೆ ಸರ್? ಇದು ಹೋಗಿ ನಾನು ಬಂದಿದ್ದೀನಿ ಈಗಾಗಲೇ, ನಾನು ಜಿಂದಾಲ್ ಅವ್ರಿಗೂ ಸ್ಟೀಲ್ ಕೂಡ ಕೇಳಿದ್ದೀನಿ, ಬೇರೆಯವ್ರಿಗೂ ಹೇಳಿದ್ದೀನಿ, ನಿನ್ನೆ ಮಾತಾಡಿದ್ದೀನಿ, ನಿನ್ನೆ ಕೆಲಸ ಶುರು ಮಾಡಿದ್ದಾರೆ. ಇವತ್ತು ಇನ್ನೊಂದು ಸ್ವಲ್ಪ ಒಂದು 10-15 ನಿಮಿಷದಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಆಗ್ತಾ ಇರೋದನ್ನ ಡೀಟೇಲ್ನ ನಿಮಗೆ ನಾನು ಟ್ವೀಟ್ ಮಾಡ್ತೀನಿ. ನೋಡ್ರಿ, ಯಾರು ಹೊಣೆ ಮಾಡಿ ಏನ್ ಸುಖ? ಯಾವ್ದೊಬ್ಬ ಆಫೀಸರ್ ಹೊಣೆ ಮಾಡಿಬಿಟ್ರೆ ನಮ್ಗೆ ರೈತ ಉಳಿಬೇಕು, ನನಗೆ ಡ್ಯಾಮ್ ಉಳಿಬೇಕಷ್ಟೇ. ಆಮೇಲೆ ಎಲ್ಲ ಆಫೀಸರ್ಸ್ ಎಲ್ಲ ಆಮೇಲೆ ನೋಡೋಣ, ಫಸ್ಟ್ ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡೋಣ. ಇದು ಆಫೀಸರ್ಸ್ ವಿಚಾರ ಅಲ್ಲ ಇಲ್ಲಿ ಮುಖ್ಯ, ದೊಡ್ಡ ಚೈನೇ ಕಟ್ ಆಗಿದೆ, 70 ವರ್ಷದ ಡ್ಯಾಮ್ ಅದು. ಬೇರೆ ಕಡೆ ಎಲ್ಲ ಎರಡು ಆಪ್ಷನ್ಸ್ ಇರ್ತದೆ, ಎರಡು ವೈರ್ ಇರ್ತದೆ, ಒಂದು ಚೈನ್ ಇರ್ತದೆ, ಆ ತರ ಇರ್ತದೆ. ಇಲ್ಲಿ ಒಂದೇ ಇದ್ದಿದ್ದು ಆ ಡಿಸೈನ್ ಸದ್ಯ ತಕ್ಷಣ ಸಿಕ್ತು, ವಾಪಸ್ ಕೊಟ್ಟಿದೀವಿ. ಆ ಪ್ರಕಾರ ಎಲ್ಲ ಶುರು ಮಾಡಿದ್ದಾರೆ, ಗೇಟ್ ಹಾಕಕ್ಕೆ ಪ್ರಯತ್ನ ಮಾಡಿ, ರೈತರಿಗೆ ನೀರು ಕೊಡಕ್ಕೆ ಎಷ್ಟು ಬೇಕೋ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಬಟ್ ಅಷ್ಟು ನೀರಂತೂ ಹೋಗ್ತದೆ, ಆ ನೀರು ಕಡಿಮೆ ಆಗದೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಓವರ್ ನೈಟ್ 24/7 ಎಲ್ಲ ಡಬಲ್ ಇದನ್ನ ಮಿಷಿನರಿ ಇದನ್ನ ಹಾಕ್ಬಿಟ್ಟು ಲೇಬರ್ ಹಾಕ್ಬಿಟ್ಟು ಈಗಾಗಲೇ ಆ ಗೇಟ್ನ ತಯಾರಿ ಮಾಡ್ತಿದ್ದಾರೆ. ಕುಮಾರಸ್ವಾಮಿಗೆ ಏನ್ ಗೊತ್ತು? ಕುಮಾರಸ್ವಾಮಿಗೆ ರಾಜಕಾರಣ ಮಾತಾಡೋದು ಗೊತ್ತು ಅಷ್ಟೇ. ಏನು ಏನು ಏನ್ ಸಮಸ್ಯೆ ಇದೆ ಸರ್ ಕುಮಾರಸ್ವಾಮಿಗೆ? ಅವೆಲ್ಲ ನಾವೆಲ್ಲ ನೋಡಿದೀವಿ. ಈಗಾಗಲೇ ನಾನು ಎಲ್ಲಾ ಡ್ಯಾಮ್ಗಳಿಗೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ, ಎಲ್ಲ ವಿಸಿಟ್ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ ರೈತರು ಗಾಬರಿ ಪಡಿಸೋದ ಏನು ಅವಶ್ಯಕತೆ ಏನಿಲ್ಲ. ಎಲ್ಲಾ ಡ್ಯಾಮ್ಗಳ ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಖಂಡಿತ ಇರಲಿ ಒಂದು ವರದಿ ಏನೇನಿದೆ ಅಂತ ಅಂದ್ಬಿಟ್ಟು ನಾನಾಗಲೇ ಹೋದ ವರ್ಷ ಮತ್ತು ಈ ವರ್ಷದಲ್ಲಿ ನಾನಾಗಲೇ ಎಲ್ಲಿವರೆಗೂ ನೀರ್ತದೆ, ಎಷ್ಟು ನೀರ್ತದೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿಸಿಟ್ಟಿದ್ದೀನಿ. ಆಗಲೇ ದಾಖಲೆಗಳು ಕೂಡ ಇದೆ, ಮುಂದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಒಂದು
ರಿಪೋರ್ಟ್ ಅಂತೂ ರೆಡಿ ಮಾಡಿಸ್ತಾ ಇದ್ದೀವಿ.